ಬೇಡ ಅಂತ ನಾವೇನು ಹೇಳೋದಿಲ್ಲ, ಕೇಳೋದು ಎಲ್ಲರಿಗೆ, ಪ್ರತಿಯೊಬ್ಬನಿಗೆ ಸ್ವಾತಂತ್ರ್ಯ ಇರ್ತದೆ, ಪಕ್ಷದಲ್ಲಿ ದುಡ್ದಿರ್ತಾರೆ, ಟಿಕೆಟ್ ಕೇಳಲಿ, ನಮ್ಮದೇನು ತಕರಾರಿಲ್ಲ, ಇನ್ನೂ 1000 ಮಂದಿ ಕೇಳಿ. ಆದರೆ ನನಗೆ ಟಿಕೆಟ್ ಬೇಕು ಅಂಥೇಳಿ ಇನ್ನೊಬ್ಬರಿಗೆ ಮೇಲೆ ಹೇಳೋದು ಇದು ತಪ್ಪಲ್ವಾ? ಇನ್ನೊಬ್ಬರ ಮೇಲೆ ಏನೇನೋ ಕತೆಗಳನ್ನು ಕಟ್ಟಿ ತಾವು ವೈಯಕ್ತಿಕ ಹೇಳೋದಿಲ್ಲ, ಅವರಿಗೆ ಗಂಡಸ್ತನ ಇಲ್ಲ. ನಾನು ಹೇಳ್ತೀನಿ ಅಂಥೇಳಿ ಗಂಡಸ ಮಗ ಬಂದು ಹೇಳಿ, ನಾನು ಅಲ್ಲಿ ನಿಮ್ಮ ಪತ್ರಿಕೆಗಳ ಮುಂದೆ ಯಾವ್ಯಾವ ಹುಡುಗರಿಗೆ, ಸಣ್ಣ ಸಣ್ಣ ಹುಡುಗರಿಗೆ ಬಟ್ಟೆ ಚಿಪ್ತಿರ್ತಾವೆ, ಅಂಥ ಹುಡುಗರಿಗೆ ಏನೇನೋ ಮಾಡಿ ರಾತ್ರಿ ಊಟ ಹಾಕಿಸಿ, ಎಣ್ಣೆ ಹಾಕಿಸಿ, ಇದನ್ನು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾಗೆ ಬಿಡ ಅಂತ ಹೇಳ್ತಾರಲ್ಲ, ನಾಚಿಕೆ ಬರೋದಲ್ಲಿ ಇವರಿಗೆಲ್ಲ. ಯಾರು ನಿಮಗೆ ಗೊತ್ತದ, ನನಗೆಲ್ಲಿ ಗೊತ್ತ? ಯಾ ನೋಡ್ರಿ, ನಾನು ಯಾರ ಮೇಲೆ ಆರೋಪ ಮಾಡ್ತೀನಿ ಅದನ್ನು, ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಯಾರು ಹೀಯಾಳಿಸ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ನನ್ನ ಚುನಾವಣೆಗೆ ಯಾವತ್ತಾರು, ಈಗ 11-12 ಎಲೆಕ್ಷನ್ ನಾ ಮಾಡಿದ್ದೀನಪ್ಪ ನನ್ನ ಜೀವನಾಗ. ನಾನು ಯಾವತ್ತೂ ಕೂಡ ಯಾವ ತಯಾರಿನೂ ಮಾಡಿಕೊಂಡಿಲ್ಲ. ಸಹಜವಾಗಿ ಈಗ ಹೆಂಗೆ ಅದಾರಲ್ಲ, ಸಹಜವಾಗಿ ಹೊಂಟತೀನಿ. ಜನ ತಾನೇ ಪಾಪ ಇಲ್ಲಿ ತನಕ ಊಟ ಹಾಕ್ಯಾರ 12 ಎಲೆಕ್ಷನ್ನಾಗ, 11 ಗೆದ್ದೀನಿ, 1 ಸೋತೀನಪ್ಪ. ನಾ ಯಾವ ತಯಾರಿನೂ ಮಾಡ್ಕೊಳ್ಳ, ತಯಾರಿ ಅಂದರೆ ಏನು ಮಾಡೋದು, ತಯಾರಿ ಅಂದರೆ ಏನು ಮಾಡೋದು, ಏನೂ ತಯಾರಿಲ್ಲ ನಂದು. ನಂದು ಒಣ ಕುಸ್ತಿ, ಒಂಟು ಕುಸ್ತಿ. ನಾ ಎಲ್ಲ ಗೌಡರಿಗೆ ಹೇಳ್ತೀನಿ, ಗೊತ್ತದಿಲ್ಲ ಚುನಾವಣೆಗೆ, ಚುನಾವಣೆ ನೋಡ್ರಪ್ಪ ನನಗೆ ರೊಕ್ಕ ಪಕ್ಕ ಏನು ಕೇಳಬೇಡ್ರಿ. 5 ವರ್ಷ ನಾನು ನಿಮ್ಮ ಜೋಡಿ ಸ್ವಚ್ಛಾಗಿರ್ತೀನಿ, ನಂದು ಒಂದು ದಿನ ಕೆಲಸ ಮಾಡಿರಿ, 5 ವರ್ಷ ನಿಮ್ಮದು ನಾ ಕೈ ಸ್ವಚ್ಛ ಇಟ್ಕೊಂಡು ನಿಮ್ಮ ಕೆಲಸ ಮಾಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಪ್ಪ. ಜನ ಅದಕ್ಕೆ ನಂಬ್ಯಾರ, ನಾನು ಅದೇ ರೀತಿ ಹೊಂಟೀನಿ. ಆಯಿತು, ನಮಸ್ಕಾರ. ನೋಡ್ರಿ ಅದನ್ನು ಬಿಡ್ರಿ, ಅದನ್ನ ಅಲ್ಲ ರೀ, ದೂರ ಏನು ಕೊಡೋದ್ರಿ, ಕೊಡೋದಾದ್ರೆ ಇಲ್ಲೇ ಕೊಡ್ತೀನಿ ನಾನೇ, ದೂರ ಬರೋಬ್ಬರಿ, ಅದಕ್ಕೆ ಯಾಕೆ ಬರ್ರಿ. ಈಗ JDS ಮತ್ತು BJP ಮೈತ್ರಿ, ಈಗ ನೋಡ್ರಿ JDS BJP ಮೈತ್ರಿ ಒಂದು ವೇಳೆ ಕೇಂದ್ರದಲ್ಲಿ ನಮ್ಮ ನಾಯಕರು, ರಾಜ್ಯದಲ್ಲಿ ನಮ್ಮ ನಾಯಕರು ಮಾಡಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಹಿಂದೆ ಇದೇ ದೇವೇಗೌಡರ ಜೋಡಿ ನಮ್ಮ ಜೋಡಿ ಇದ್ದರು, ಅವ್ರ ಜೋಡಿ ನಾವಿದ್ದೆವು, ಅವ್ರ ಮಂತ್ರಿಮಂಡಲದಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ನನಗೇನು ವ್ಯಥೆ ಏನಿಲ್ಲ. ಆದರೂ ಒಳ್ಳೆಯದಪ್ಪ, ಪಕ್ಷಕ್ಕೆ ಒಳ್ಳೆಯದು. ಸರಿ, ಮೈತ್ರಿ ಮಾಡ್ಕೊಳ್ಳೋವಂಥ ಅನಿವಾರ್ಯತೆ BJP ಅಲ್ಲ, ಬರೋದಿಲ್ಲ ರೀ, ಅದಕ್ಕೆ ಅದಕ್ಕೆ ಬರ್ತದೆ. ನಾವು ಇಷ್ಟು ದಿನ ಹೋರಾಟ ಮಾಡಿಲ್ಲ, ಅಲ್ಲೊಂದು ಪಕ್ಷನೇ ಏನು, ಹಿಂದೆ ಯಾರೇ ನಮಗೆ ಸಪೋರ್ಟ್ ಮಾಡಿದ್ರೆ ಈಗ ಅವರಾಗಿ ಬಂದು ಬಯಸ್ಲಾಗತ್ತಾರೆ, ಬರ್ರಪ್ಪ ಅಂತೇಳಿ ನೀವು ಬಂದರೆ ಬಾ ಅಂತ ಹೇಳ್ತೇವೆ ನಾವು, ನಿಮಗೇನು ಬ್ಯಾಡ ಅಂತೇವಾ ನಮ್ಮ ಪಕ್ಷ.